Hi guys, welcome back to Ramya Manukoda YouTube channel. Iva Thursday mini log madana anta start madidini. Thursday antandre tumba jana Sai Baba matte Raghavendra bhaktargalu irthare. Nan eradu devargu kuda bhaktene. Ivattu nande start agiddu Raghavendra puje maadi devasthanakke hogu bandu video capture maadta idini. Id madhyanadinda start madidini nan videos na. Belage nanu vangi bath madide. Ade swalpa jaasti irodrinda nanu white rice matte mosru ogranne madana anta maadta idini. Jothegondu ಸಲಾಡ್ ಮಾಡ್ತಾ ಇದ್ದೀನಿ ಸಲಾಡ್ನ ಊಟದ ತರನಾದರೂ ತಿನ್ಬೋದು ಅಥವಾ ಊಟದ ಜೊತೆಗಾದರೂ ತಿನ್ಬೋದು ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಡಯಟ್ ಅಂತ ಬಂದರೆ ಡಯಟ್ ಮಾಡ್ತಾ ಇರೋರು ಬರೀ ಸಲಾಡಲ್ಲಿ ಕೂಡ ಅದನ್ನೇ ಊಟ ಥರ ತಿಂತಾರೆ ಊಟ ಸ್ಕಿಪ್ ಮಾಡಿಕೊಂಡು ಕೂಡ ಮಾಡ್ತಾ ಇರ್ತಾರೆ ನಾನಿಲ್ಲಿ ಮೊಸರು ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಮೊಸರು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಜೊತೆಗೆ ಈ ಕಡೆ ಕಡಲೆ ಬೀಜನ ಉರ್ಕೊತಾ ಇದ್ದೀನಿ ಇದು ಬಂದು ಸಲಾಡ್ ಮಾಡೋದಕ್ಕೆ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಇರುತ್ತೆ ಅದರಲ್ಲೇ ಈಸಿಯಾಗಿ ಸಲಾಡ್ ಮಾಡ್ಬೋದು ಇವತ್ತು ನಾನು ತೊಗೊಂಡಿರೋದು ಸೌತೆಕಾಯಿ ಕ್ಯಾರೆಟ್ ಮತ್ತು ಟೊಮೊಟೊ ಈರುಳ್ಳಿ ಹಸಿರುಮೆಣಸಿನ್ಕಾಯಿ ಲೆಮನ್ ಇಷ್ಟು ತೊಗೊಂಡಿದ್ದೀನಿ ಮತ್ತು ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಮೊದಲನೇದಾಗಿ ಅದು ಬಾಡಿನ ಹೈಡ್ರೇಟೆಡ್ ಆಗಿರುತ್ತೆ ಲೋ ಕ್ಯಾಲೋರೀಸ್ ಇರೋದ್ರಿಂದ ಕೊಲೆಸ್ಟ್ರಾಲ್ಗೂ ತುಂಬ ಒಳ್ಳೆಯದು ಬೇಗ ವೆಯ್ಟ್ ಲಾಸ್ ಆಗ್ಬೋದು ಸ್ಕಿನ್ಗೂ ಒಳ್ಳೆಯದು ಮತ್ತು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಕೂಡ ಇಂಪ್ರೂವ್ ಮಾಡುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಪ್ರತಿದಿನ ಊಟದಲ್ಲಿ ಸೌತೆಕಾಯಿ ಇದ್ದರೆ ಒಳ್ಳೆಯದು ಈ ಸಲಾಡ್ ಮಾಡೋದಕ್ಕೆ ನಾನಿವಾಗ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋವಂಥ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಕ್ಯಾರೆಟ್ ಮತ್ತು ಹಸಿರುಮೆಣಸಿನ್ಕಾಯಿ ಎರಡು ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಟೇಸ್ಟಿಗೋಸ್ಕರ ಸಾಲ್ಟ್ ಬೇಕಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂತಂದರೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಲೆಮನ್ನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ ಆವಾಗಲೇ ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜನೂ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಆವಾಗ ತುಂಬ ಕ್ರಂಚಿಯಾಗಿ ಸಿಗುತ್ತೆ ಚೆನ್ನಾಗೂ ಇರುತ್ತೆ ಟೇಸ್ಟು ಈ ಸಲಾಡ್ನ ಲಂಚ್ ಬಾಕ್ಸ್ ಜೊತೆನೂ ತೊಗೊಂಡೋಗ್ಬೋದು ಆದರೆ ಸಾಲ್ಟ್ ಮಾತ್ರ ಫಸ್ಟೇ ಹಾಕ್ಕೋಬೇಡಿ ಆವಾಗ ನೀರು ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಮತ್ತು ಈ ಗ್ರೌಂಡ್ನಟ್ ಹಾಕೋದ್ರಿಂದ ತುಂಬ ಕ್ರಂಚಿಯಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮನೇಲೇ ಇರೋವಂಥ ವೆಜಿಟೇಬಲ್ಸಲ್ಲಿ ಈ ಥರ ಸಲಾಡ್ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾನು ಈ ಥರ ಸಲಾಡ್ ಮಾಡಬೇಕಾದ್ರೆ ನನ್ನ ತಂದೆಯೂ ಬಂದರು ಅವ್ರಿಗೂ ಕೂಡ ಹಾಕಿಕೊಟ್ಟಿದ್ದೆ ಅವ್ರಿಗೆ ತುಂಬ ಇಷ್ಟ ಈ ಥರ ವೆಜಿಟೇಬಲ್ ಸಲಾಡ್ಸ್ ಎಲ್ಲ ಓಪ್ ನಿಮಗೂ ಇಷ್ಟ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ